Hi, hello friends, welcome back to my channel. Ivattin video dalli veg cutlet na hege madodu anta torisukorta idini. Idu tumba simple way nalli madabodu. Idu tumba crispy agi olagade ella soft agirutte, mele ella tumba crispy agi tumba chenagirutte. Okay friends, ee video nodona banni. Adakku munche nan channel na hostag nortta idre, please subscribe maadkoli. Hage pakkadalle ira bell icon kuda press maadi. Iga ee veg cutlet na hege madodu anta nodona banni. ಮೊದಲಿಗೆ ಬ್ರೆಡ್ ಕ್ರಮ್ಸ್ ನ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಇಲ್ಲಿ 6 ಬ್ರೆಡ್ ಸ್ಲೈಸಸ್ ನ ತಗೊಂಡು ಪೌಡರ್ ಮಾಡಿ ಸೈಡ್ ಅಲ್ಲಿ ಎತ್ತಿಟ್ಕೊಂತಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ತುಂಬಾ ಬೇಡ ಸ್ವಲ್ಪ ಆದ್ರೆ ಸಾಕು ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಹಾಗೆ ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆಡ್ ಮಾಡ್ಕೋಬೇಕು ಇದನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೋಬೇಕು ಇದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ರೆಡಿ ಆಗಿದೆ ಈ ಟೈಮ್ ಅಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಂ ನ ಹಾಕ್ತಾ ಇದೀನಿ ನೆಕ್ಸ್ಟ್ ನಾನು ಇಲ್ಲಿ ತುರ್ದಿಟ್ಕೊಂಡಿರೋ ಕ್ಯಾರೆಟ್ ನ ಹಾಕ್ತಾ ಇದೀನಿ ನಿಮಗೆ ಯಾವುದು ವೆಜಿಟೇಬಲ್ಸ್ ಬೇಕೋ ಅದನ್ನ ಹಾಕೋಬಹುದು ನಾನು ಇಲ್ಲಿ ಇದನ್ನ ಎರಡನ್ನ ಹಾಕ್ತಾ ಇದೀನಿ ನಿಮಗೆ ಕ್ಯಾಬೇಜ್ ಹಾಕೋಬಹುದು ಹಾಗೆ ಹಸಿ ಬಟಾಣಿ ಕೂಡ ಹಾಕೋಬಹುದು ನಾನು ಇಲ್ಲಿ ಅದೇನೂ ಹಾಕ್ತಾ ಇಲ್ಲ ಇದೆರಡು ಹಾಕೊಂಡು ಒಂದು 2 ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಮೆಣಸು ಪುಡಿನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದೀನಿ ನಿಮಗೆ ಟೇಸ್ಟ್ ಗೆ ಹೇಗೆ ಬೇಕೋ ಹಾಗೆ ನೀವು ಇದನ್ನ ಆಡ್ ಮಾಡ್ಕೋಬಹುದು ಬೇಕಂದ್ರೆ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಗರಂ ಮಸಾಲಾ ಆಡ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಆಡ್ ಮಾಡಿಲ್ಲ ನೀವು ಬೇಕು ಅಂದ್ರೆ ಆಡ್ ಮಾಡ್ಕೋಬಹುದು ನೆಕ್ಸ್ಟ್ ನಾನು ಇದಕ್ಕೆ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿರೋ ಆಲೂಗಡ್ಡೆ ಹಾಕ್ತಾ ಇದೀನಿ ಇದು ಒಂದು 2 ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡು ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನು ಗಂಟಿಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲೂಗಡ್ಡೆ ಪೂರ್ತಿಯಾಗಿ ಬೆಂದಿರಬೇಕು ನೆಕ್ಸ್ಟ್ ನಾನು ಇಲ್ಲಿ ಬ್ರೆಡ್ ಕ್ರಮ್ಸ್ ನ ಒಂದು ಅರ್ಧ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇನ್ನ ಅರ್ಧ ಬೇರೆ ಬೇಕಾಗುತ್ತೆ ಅರ್ಧ ಮಾತ್ರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು ಇದು ತಣ್ಣಗಾಗೋಷ್ಟರಲ್ಲಿ ನಾನು ಇಲ್ಲಿ ಮೈದಾ ಬ್ಯಾಟರ್ನ ರೆಡಿ ಮಾಡ್ಕೋತಿದ್ದೀನಿ ಇದು ಒಂದು ಬೌಲ್ ಇಟ್ಟಿದ್ದೀನಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಈ ದೋಸೆ ಹಿಟ್ಟನ್ನ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅದು ವಿಡಿಯೋ ಸ್ಕಿಪ್ ಆಗಿದೆ ನೋಡಿ ದೋಸೆ ಹಿಟ್ಟನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು ನೋಡಿ ಇದು ಸ್ಟಫಿಂಗ್ ನೋಡಿ ಇದು ರೆಡಿ ಆಗಿದೆ ಎಲ್ಲ ತಣ್ಣಗಾಗಿದೆ ಇದನ್ನು ಒಂದು ಸ್ವಲ್ಪ ತೊಗೊಂಡು ಉಂಡೆ ಮಾಡ್ಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ನಾನಿಲ್ಲಿ ರೌಂಡಾಗೆ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಮಂದವಾಗಿ ಈ ರೀತಿಯಾಗಿ ಎಲ್ಲದನ್ನು ರೆಡಿ ಮಾಡ್ಕೋಬೇಕು ನೋಡಿ ಇದು ರೆಡಿ ಆಗಿದೆ ಈಗ ರೆಡಿ ಆಗಿದೆ ಅಲ್ಲ ಅದನ್ನು ಇದ್ರ ಮೈದಾ ಬ್ಯಾಟರಲ್ಲಿ ಅದ್ಬಿಟ್ಟು ಈ ಬ್ರೆಡ್ ಕ್ರಮ್ಸ್ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಹೇಗೆ ತೋರಿಸ್ತಿದ್ದೀನೋ ಅದೇ ರೀತಿ ಮಾಡ್ಕೋಬೇಕು ಬ್ರೆಡ್ ಕ್ರಮ್ಸ್ನ ಒಂದು 2-3 ಕೋಟಿಂಗ್ ಬರೋವರೆಗೂ ಚೆನ್ನಾಗಿ ಇದನ್ನು ಹಾಕ್ಕೋಬೇಕು ಇಲ್ಲಾಂದರೆ ಬಿಟ್ಕೊಂಬಿಡುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಹುಷಾರಾಗಿ ಇದನ್ನು ಕವರ್ ಮಾಡ್ಕೋಬೇಕು ನೋಡಿ ನಾನು ಇನ್ನೊಂದು ಕೂಡ ಹಾಗೆ ಮಾಡ್ತಾ ಇದ್ದೀನಿ ಇದನ್ನಲ್ಲಿ ಡಿಪ್ ಮಾಡಿ ಈ ಬ್ರೆಡ್ ಕ್ರಮ್ಸ್ ಜೊತೆ ಹಾಕಿ ಇದನ್ನು ಚೆನ್ನಾಗಿ ಕವರ್ ಮಾಡ್ಕೋಬೇಕು ಪೂರ್ತಿಯಾಗಿ ಚೆನ್ನಾಗಿ ಒಂದು 2-3 ಸತಿ ಕೋಟಿಂಗ್ ಮಾಡಿ ನೋಡಿ ಇಲ್ಲೆಲ್ಲ ರೆಡಿಯಾಗಿದೆ ಈಗ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಕಡಾಯಲ್ಲಿ ಎಣ್ಣೆ ಇಟ್ಟಿದ್ದೀನಿ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು 2 ನಿಮಿಷವರೆಗೂ ಇದನ್ನು ಕದಲಿಸ್ಬಾರ್ದು 2 ನಿಮಿಷ ಆದಮೇಲೆ ಟರ್ನ್ ಮಾಡ್ಕೋಬೇಕು 2 ನಿಮಿಷಕ್ಕೆ ಮುಂಚೆ ಆದರೆ ನೀವು ಕದಲಿಸಿದ ತಕ್ಷಣ ಅದು ಓಪನ್ ಆಗಿಬಿಡುತ್ತೆ ಎಲ್ಲ ಓಪನ್ ಆಗಿ ಆಚೆ ಬಂದುಬಿಡುತ್ತೆ ಸೊ 2 ನಿಮಿಷ ಆದಮೇಲೆ ಟರ್ನ್ ಮಾಡ್ಕೊಳ್ಳಿ ಆವಾಗ ನೀಟಾಗಿರುತ್ತೆ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದು ಫ್ರೈ ಮಾಡಿಕೊಂಡು ಡಿಶ್ ಔಟ್ ಮಾಡ್ಕೊಳ್ಳೋದು ನೀವು ಮೈದಾ ಕೋಟಿಂಗ್ ಮತ್ತು ಬ್ರೆಡ್ ಕ್ರಮ್ಸ್ ಕೋಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಅದು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಅದೆಲ್ಲ ಓಪನ್ ಆಗಿ ಎಲ್ಲ ಎಣ್ಣೆನಲ್ಲೇ ಉಳ್ಕೊಂಬಿಡುತ್ತೆ ಚೆನ್ನಾಗಿರೋದಿಲ್ಲ ಓಕೆ ಫ್ರೆಂಡ್ಸ್ ನೋಡಿ ಇದಾಗಿದೆ ನಾನು ಡಿಶ್ ಔಟ್ ಮಾಡ್ತಾ ಇದ್ದೀನಿ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇದೆ ನೀವು ಕೂಡ ಪಕ್ಕ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟಲ್ಲಿ ಕೂಡ ಬರ್ತಿಳಿಸಿ ಹೇಗಿದೆ ಅಂತೇಳಿ ನಾನು ಮತ್ತೊಂದು ವಿಡಿಯೋ ಜೊತೆಲಿ ಬರ್ತೀನಿ ಬಾಯ್